ಒಂದು ಕಡೆಗೆ ಕುಡಿಯೋಕೆ ನೀರಿಲ್ಲ ಆದ್ರೆ ಸೂರ್ಯ ಮಾತ್ರ ದಾಖಲೆ ಮೇಲೆ ದಾಖಲೆಯನ್ನ ಬೆಂಗಳೂರಲ್ಲಿ ಬರಿತಾನೆ ಇದ್ದಾನೆ ನಾಲ್ಕು ವರ್ಷದ ದಾಖಲೆಯನ್ನ ಬೆಂಗಳೂರಿನ ಬಿಸಿಲು ಈಗ ಹ್ಮ್ ಮುರಿದಿದೆ ನಿನ್ನೆ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಮಾರ್ಚ್ ಆರಂಭದಲ್ಲಿನೇ ಈ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ಅಯ್ಯಪ್ಪ ಸೊ ನಾಲ್ಕು ವರ್ಷದಲ್ಲಿ ಮತ್ತೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ಸೊ ನಾಲ್ಕು ವರ್ಷಗಳ ನಂತರ ಈಗ ಮತ್ತೊಮ್ಮೆ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಮಾರ್ಚ್ ಮೊದಲ ವಾರದಲ್ಲಿ ಜಸ್ಟ್ ಮ್ಯಾಚಿನ್ ಇನ್ನೂ ಏಪ್ರಿಲ್ ಮೇ ಇದೆ ಅತಿ ಹೆಚ್ಚು ಮಳೆ ಆಗಬೇಕಾಗಿರೋದು ಗೊತ್ತಿಲ್ಲ ಇದು ಬೇಸಿಗೆ ಫೆಬ್ರವರಿಯಲ್ಲೇ ಶುರು ಆಗ್ಬಿಟ್ಟು ಮೇಯಲ್ಲೇ ಮಳೆಗಾಲ ಶುರು ಶುರುವಾಗ್ಬಿಡುತ್ತಾ ವಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಕಾರಣ ಏಪ್ರಿಲ್ ಇರಬೇಕಾದಂಥ ಬಿಸಿಲು ಈಗ ಮಾರ್ಚಲ್ಲೇ ಬಂದ್ಬಿಟ್ಟಿದೆ ನನ್ನ ಸಹೋದ್ಯೋಗಿ ರಾಘು ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ರಾಘು ಈ ಬಿಸಿಲು ಏಪ್ರಿಲ್ ಮೇ ತಿಂಗಳಲ್ಲಿ ಕಾಣಿಸಿಕೊಳ್ಬೇಕಾದಂತ ಬಿಸಿಲು ಈಗ ಮಾರ್ಚ್ ಮೊದಲ ವಾರದಲ್ಲಿ ಕಾಣಿಸಿಕೊಳ್ತಾ ಇದೆ ಅಂತಂದ್ರೆ ಸಂ ಕಾಲಗಳು ಬದಲಾವಣೆ ಆಗ್ಬಿಟ್ಟಿದೆಯಾ ಅಂತ ಒಂದೊಂದು ತಿಂಗಳು ಪ್ರೀಪೋರ್ಡ್ ಆಗಿಬಿಟ್ಟಿದಾವ ಅಂತ ಖಂಡಿತವಾಗಿ ಇಂತಹ ಅನುಮಾನಗಳು ಸಾಮಾನ್ಯವಾಗಿ ಇಂತಹ ಅನುಭವಗಳು ಆದಾಗ ಬರುವಂತದ್ದು ಕಾಮನ್ ಹವಾಮಾನ ಇಲಾಖೆ ಮುಂಚೆ ಹೇಳಿತ್ತು ಈ ಬಾರಿ ಬಿಸಿಲು ಹೆಚ್ಚಾಗಿರುತ್ತೆ ಯಾಕಂದರೆ ಕಳೆದ ವರ್ಷ ಮಳೆ ಆಗಿಲ್ಲ ಆ ಕಾರಣಕ್ಕಾಗಿ ಎಲ್ಲಿನೋ ಇದ್ದಂಥ ಕಾರಣಕ್ಕಾಗಿ ಬಿಸಿಲಿನ ಬೇಗ ಹೆಚ್ಚಾಗಿರುತ್ತೆ ಸೊ ಈ ಕಾರಣಕ್ಕಾಗಿ ಜನ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದರು ಸೊ ಅದರಂತೆ ಈಗ ಬಿಸಿಲು ಕೂಡ ಜಾಸ್ತಿ ಆಗ್ತಾಯಿದೆ ಬಹಳ ಪ್ರಮುಖವಾಗಿ ಕಳೆದ ನಾಲ್ಕೈದು ವರ್ಷಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ನಾವು ಮಾರ್ಚ್ ತಿಂಗಳಲ್ಲಿ ಕೊನೆಗೆ ಅಂದರೆ ಮಾರ್ಚ್ ಕೊನೆಗೆ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ನೋಡ್ತಾ ಇದ್ದಂತಹ ಬಿಸಿಲು ಏನಿರ್ತಾ ಇತ್ತು ಆ ಅಂದರೆ ಟೆಂಪ್ರೇಚರ್ ಏನಿರ್ತಾ ಇತ್ತು ಅದು ಈಗ ಸದ್ಯ ಮಾರ್ಚ್ ಆರಂಭದಲ್ಲೇ ಶುರುವಾಗಿದೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ವಿಶೇಷ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ರಾಯಚೂರು ಅತಿ ಹೆಚ್ಚು ಬಿಸಿಲು ದಾಖಲಾಗುವಂತಹ ಪ್ರದೇಶ ನಿನ್ನೆ ಅಲ್ಲಿ ಮೂವತ್ತೇಳು ಡಿಗ್ರಿ ದಾಖಲಾಗಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಅಂದರೆ ಕೇವಲ ಒಂದು ಡಿಗ್ರಿ ಮಾತ್ರ ಆ ಎರಡೂ ಪ್ರದೇಶಗಳಿಗೆ ಡಿಫ್ರೆನ್ಸ್ ಇರುವಂಥದ್ದು ಸೊ ಹಿಂಗೆ ನೋಡ್ತಾ ಹೋಗೋದಾದ್ರೆ ಎಲ್ಲೋ ಒಂದು ಕಡೆ ಏಪ್ರಿಲ್ ಮೇ ಅಂದರೆ ಮಾರ್ಚ್ ಅಂತ್ಯ ಏಪ್ರಿಲ್ನ ಮೇ ವೇಳೆಗೆ ದೊಡ್ಡ ಮಟ್ಟದಲ್ಲಿ ಬಿಸಿಲನ್ನು ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ಬೆಂಗಳೂರಿಗರಿಗೆ ಬರುತ್ತೆ ಮೇ ನಂತರದಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಹೇಳಿರುವಂತಹ ನಿಟ್ಟಲ್ಲಿ ಎಲ್ಲೋ ಒಂದ್ ಕಡೆ ಮಳೆ ಆಗುತ್ತೆ ಮಳೆ ಈಗ ಏನು ವಾಡಿಕೆ ಮಳೆ ಏನಿದೆ ಅದು ಆಗುವಂತ ಸಾಧ್ಯತೆ ಇದೆ ಅಲ್ಲಿ ತನಕ ನಾವು ಬಿಸಿಲನ್ನ ಫೇಸ್ ಮಾಡಲೇಬೇಕಾಗುತ್ತೆ ಅನ್ನುವಂತ ಒಂದಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ರು ಅದರ ಅನುಭವದ ಆಧಾರವಾಗಿ ಅದರ ಅನುಭವನ ನಾವೀಗ ಎದುರಿಸುವಂತಹ ಸ್ಥಿತಿ ಸದ್ಯ ಬೆಂಗಳೂರಿನಲ್ಲಿ ಕಾಣ್ತಾ ಇದ್ದೇವೆ ಅರುಣ್ ಓಕೆ ರಾಘು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು